ಪ್ರಥಮ ಪಿ ಯು ಸಿ ಕಲಾ ಹಾಗೂ ವಾಣಿಜ್ಯ ವಿಭಾಗದ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತಮಗೆಲ್ಲ ನಿಮ್ಮ ಆನ್ಲೈನ್ ಕ್ಲಾಸಿಗೆ ನಿಮ್ಮ ಸಚಿನ್ ಸರ್ ಮಾಡುವ ಆತ್ಮೀಯವಾದಂತಹ ಸ್ವಾಗತ ಹಾಗೂ ಸುಸ್ವಾಗತ ಇದು ಜೆ ಎ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ನಡೀತಕ್ಕಂಥ ಆನ್ಲೈನ್ ಅಭಿಯಾನದ ಒಂದು ನೋಟ ಅಂತ ಹೇಳ್ತಾ ಕಳೆದ ಕೆಲವಾರು ಕಾಲಾವಧಿಗಳಿಂದ ನಾನು ನಿಮಗೆ ಅಭಿವೃದ್ಧಿ ಅನ್ನುವಂಥ ಅಧ್ಯಾಯವನ್ನು ಶುರು ಮಾಡಿದ್ದೆ ಈ ಹಿಂದಿನ ಕಾಲಾವಧಿಯಲ್ಲಿ ಗ್ರಾಮೀಣ ಸಾಲ ಅಥವಾ ಫೈನಾನ್ಸ್ ಆಫ್ ರೂರಲ್ ಏರಿಯಾ ಇನ್ ಇಂಡಿಯಾ ಅನ್ನುವಂಥ ಮಾತನ್ನು ಅಂದರೆ ಉಪನ್ಯಾಸವನ್ನು ಕಳೆದ ಫೀಲ್ಡ್ನಲ್ಲಿ ಕೊಟ್ಟಿದ್ದೆ ಸೊ ಇವತ್ತು ಡಿಮೆರಿಟ್ಸ್ ಆಫ್ ದ ಫೈನಾನ್ಸ್ ಇನ್ ಇಂಡಿಯಾ ರೂರಲ್ ಇಂಡಿಯಾ ಅನ್ನುವಂಥ ಒಂದು ಸಬ್ಜೆಕ್ಟ್ ಬಗ್ಗೆ ಹೇಳಲಿಕ್ಕೆ ಇದ್ದೇನೆ ಅದರರ್ಥ ಭಾರತದ ಗ್ರಾಮೀಣದಲ್ಲಿ ಪತ್ತಿನ ಸಮಸ್ಯೆ ಅಥವಾ ದೋಷಗಳು ತೊಂದರೆಗಳು ಅನ್ನುವಂಥ ಒಂದು ವಿಚಾರದಲ್ಲಿ ಇದರಲ್ಲಿ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಎರಡೂ ಬರುತ್ತೆ ಅಂದರೆ ಗ್ರಾಮೀಣದಲ್ಲಿನ ಪತ್ತಿನ ಅನುಕೂಲತೆಗಳು ಅನಾನುಕೂಲತೆಗಳು ಪತ್ತು ಅಂದರೆ ಸಾಲ ಸಾಲದ ಅನುಕೂಲತೆ ಮತ್ತು ಅನಾನುಕೂಲತೆಗಳು ಇದರ ಜೊತೆ ಜೊತೆಯಲ್ಲಿಯೇ ಅದರ ನಿವಾರಣೆಗಾಗಿ ಏನು ಮಾಡಬಹುದು ಅನ್ನುವಂಥ ವಿಚಾರವಾಗಿ ತಿಳ್ಕೊಂಡು ಎರಡು ಅಂಶಗಳನ್ನು ಇಲ್ಲಿ ಚರ್ಚಿಸಲಿದ್ದೇನೆ ಎಲ್ಲದರಲ್ಲೂ ನಾಲ್ಕು ನಾಲ್ಕು ಪಾಯಿಂಟ್ ಹೇಳ್ತೀನಿ ಅಷ್ಟೆ ಅಂದರೆ ಪತ್ತಿನ ಸೌಲಭ್ಯದ ಕುರಿತು ನಾಲ್ಕು ಮ್ಯಾರಿಟ್ಸು ಅದರ ಕೊರತೆ ಬಗ್ಗೆ ನಾಲ್ಕು ಡಿಮೆರಿಟ್ಸು ಆಮೇಲೆ ಅದನ್ನು ಯಾವ ರೀತಿ ಕಂಟ್ರೋಲ್ನಲ್ಲಿ ತರಬೇಕು ಅನ್ನೋದ್ರ ಸಲುವಾಗಿ ಒಂದು ನಾಲ್ಕು ಪಾಯಿಂಟು ದೆನ್ ಕನ್ಕ್ಲೂಷನ್ ಮತ್ತೊಮ್ಮೆ ಗ್ರಾಮೀಣದಲ್ಲಿ ಪತ್ತಿನ ಸೌಲಭ್ಯ ಸಾಲದ ಸೌಲಭ್ಯ ಅಂದರೆ ಗ್ರಾಮೀಣದ ಜನತೆಗೆ ಸಾಲ ನೀಡತಕ್ಕಂಥ ಸಂಸ್ಥೆಗಳು ಅದು ಪತ್ತಿನ ಸೌಲಭ್ಯ ಇದರಲ್ಲಿ ಅಲ್ಪಾವಧಿ ಪತ್ತು ಮತ್ತು ದೀರ್ಘಾವಧಿ ಪತ್ತು ಅಂತ ಇದೆ ಇಂಥ ಪತ್ತಿನ ಸೌಕರ್ಯದಲ್ಲಿ ಸ್ವಲ್ಪ ಅನುಕೂಲತೆಗಳು ಅನಾನುಕೂಲತೆಗಳು ಕಂಡು ಬರ್ತವೆ ಅನುಕೂಲತೆಗಳು ಅಂತಂದಾಗ ರೈತರಿಗೆ ಹಣಕಾಸಿನ ಅಭಾವ ಬಿದ್ದಾಗ ಅವು ಸಾಲ ನೀಡ್ತವೆ ಕೆಲವೊಂದು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡ್ತವೆ ಆಮೇಲೆ ಸಾಲದಲ್ಲಿ ಸಬ್ಸಿಡಿ ಅಂದರೆ ರಿಯಾಯಿತಿ ಕೂಡ ಇದೆ ಆಮೇಲೆ ದೀರ್ಘಾವಧಿ ಅಲ್ಪಾವಧಿ ಸಾಲದ ಸೌಲಭ್ಯಗಳು ಇದೆ ಬೆಳೆ ಸಾಲ ಇದೆ ಆಮೇಲೆ ಬೆಳೆ ಇನ್ಸೂರೆನ್ಸ್ ಇದೆ ವಿಮಾ ಸೌಲಭ್ಯ ಇದೆ ಇದನ್ನೆಲ್ಲ ನೋಡಿದರೆ ಪತ್ತಿನ ಸೌಲಭ್ಯದಲ್ಲಿ ಒಳ್ಳೆಯ ಗುಣಗಳು ಇದೆ ಅಂತ ಕೆಲವು ಕಡೆ ಅನಿಸಿದರೆ ಅದೇ ರೀತಿ ನೋಡಿದಾಗ ಕೆಲವು ಅಂಚಿನ ರೈತರು ಅಂಚಿನ ರೈತರು ಅಂದರೆ ಐದು ಎಕರೆಗಿಂತ ಕಡಿಮೆ ಜಮೀನು ಉಳ್ಳಂಥ ರೈತರು ಬಡತನದ ರೇಖೆ ಕೆಳಗೆ ಇರತಕ್ಕಂಥ ರೈತರು ಇಂಥವ್ರಿಗೆ ಸ್ವಲ್ಪ ಸಮಸ್ಯೆನೂ ಕೂಡ ಆಗ್ತಾ ಇದೆ ಈ ಗ್ರಾಮೀಣದ ಪತ್ತಿನ ಸೌಲಭ್ಯದಿಂದ ಅಂಥ ಸಮಸ್ಯೆಗಳನ್ನು ನೋಡುವಾಗ ಇಲ್ಲಿ ಒಂದು ಮೂರ್ನಾಲ್ಕು ಅಂಶಗಳನ್ನು ನಿಮ್ಮ ಗಮನಕ್ಕೆ ತರೋದಾದರೆ ಒಂದನೇದಾಗಿ ಖಾಸಗಿ ಸಾಲ ನೀಡತಕ್ಕಂಥವ್ರು ಹೆಚ್ಚು ಬಡ್ಡಿಯನ್ನು ಹಾಕ್ತಾರೆ ಆಮೇಲೆ ಸರ್ಕಾರಿ ಬ್ಯಾಂಕುಗಳು ಅಥವಾ ಸರ್ಕಾರಿ ಸಂಘ ಸಂಸ್ಥೆಗಳಿಂದ ಸಾಲ ಪಡಿಬೇಕಾದರೆ ಬಹಳಷ್ಟು ವಿಳಂಬ ನೀತಿ ಆಗುತ್ತೆ ಅನ್ನುವಂಥ ಮಾತು ಆಮೇಲೆ ಅಂಚಿನ ರೈತರಿಗೆ ಬಡ ರೈತರಿಗೆ ಬ್ಯಾಂಕ್ನವರಾಗಲಿ ಅಥವಾ ಸಾಲ ಕೊಡ್ತಕ್ಕಂಥವ್ರು ಅಷ್ಟೊಂದು ರೆಸ್ಪೆಕ್ಟನ್ನು ಅಂದರೆ ಅನ್ನು ಕೊಡೋದಿಲ್ಲ ಅನ್ನುವಂಥ ಮಾತು ಒಂದು ಕಡೆ ಕೇಳಿ ಬರುತ್ತೆ ಸಾಲದ ಉದ್ದೇಶ ಸರಿಯಾಗಿಲ್ಲ ಆಮೇಲೆ ಬಡ್ಡಿ ದರ ಕೂಡ ಒಮ್ಮೊಮ್ಮೆ ಹೆಚ್ಚು ಆಕರ್ಷಿಸುವಂಥ ಒಂದು ವಿಚಾರ ಅಲ್ಲಿ ಬರುತ್ತೆ ಈ ರೀತಿಯಾಗಿ ಗ್ರಾಮೀಣದ ಪತ್ತಿನ ಸೌಕರ್ಯ ಎಷ್ಟಿದೆ ಅಷ್ಟೇ ಅದರ ದೋಷಗಳು ಕೂಡ ನಾವು ಅಲ್ಲಿ ನೋಡ್ತೇವೆ ಇಂತಹ ಗುಣದೋಷಗಳನ್ನು ಸರಿಪಡಿಸಲಿಕ್ಕೆ ನಾವು ಏನು ಮಾಡ್ಬೋದು ನಾವು ಅಂದರೆ ಸರ್ಕಾರ ಏನು ಮಾಡ್ಬೋದು ಅಥವಾ ಸಾರ್ವಜನಿಕರು ಹೇಗೆ ವರ್ತಿಸಬೇಕು ಅನ್ನೋ ರೀತಿಯಲ್ಲಿ ಗ್ರಾಮೀಣದ ಪತ್ತಿನ ಸೌಕರ್ಯ ಸುಧಾರಣಾ ಹಂತಗಳು ಅಂತಂದಾಗ ಅದರಲ್ಲಿ ಮೊದಲನೇದಾಗಿ ರೈತರು ಏನು ಮಾಡಬೇಕು ಅಂತಂದಾಗ ರೈತರು ಮೊದಲನೇದಾಗಿ ಖಾಸಗಿ ಜನರ ಹತ್ತಿರ ಸಾಲ ತೆಗೆದುಕೊಳ್ಳೋದನ್ನು ಬಿಟ್ಟು ಬಿಡಬೇಕು ಇದು ಭಾಳಷ್ಟು ಎಂಥ ಪರಿಸ್ಥಿತಿ ಬಂದರೂ ಸಹಿತ ಅವರ ಹತ್ರ ಸಾಲ ತೆಗೆದುಕೊಳ್ಳೋದನ್ನು ಕಡಿಮೆ ಮಾಡಬೇಕು ಅಥವಾ ಬಿಟ್ಟು ಬಿಡಬೇಕು ಅನ್ನುವಂಥ ವಿಚಾರ ಒಂದು ಕಡೆ ಆದರೆ ಆಮೇಲೆ ಹೆಚ್ಚು ಬಡ್ಡಿ ದರವನ್ನು ನಿರಾಕರಿಸಬೇಕು ಅಥವಾ ಅದನ್ನು ಅದನ್ನು ತಡೆಗಟ್ಟಲಿಕ್ಕೆ ರೈತರೇ ಮುಂದಾಗಬೇಕು ಅನ್ನುವಂಥದ್ದು ಅಡಚಣೆಗಾಗಿ ಸಾಲ ತೆಗೆದುಕೊಳ್ಳೋದು ಸ್ವಾಭಾವಿಕ ಮನುಷ್ಯನ ಗುಣ ಆದರೆ ಅತಿ ಹೆಚ್ಚು ಬಡ್ಡಿ ದರದಿಂದ ಸಾಲ ಕೊಡ್ತಕ್ಕಂಥವ್ರ ಬಳಿ ಹೋಗಲೇಬಾರ್ದು ಅನ್ನುವಂಥದ್ದು ರೈತರಿಗೆ ಕಿವಿಮೆ ಆದಷ್ಟು ಮಟ್ಟಿಗೆ ಸರ್ಕಾರಿ ಸಾಲಗಳನ್ನೇ ಪಡೀಲಿಕ್ಕೆ ಪ್ರಯತ್ನಿಸಬೇಕು ಅನ್ನುವಂಥದ್ದು ಮತ್ತು ಕಡ್ಡಾಯವಾಗಿ ಎಲ್ಲರೂ ಬೆಳೆ ಇನ್ಶೂರೆನ್ಸನ್ನು ಅಂದರೆ ಬೆಳೆ ವಿಮಾ ಯೋಜನೆಯ ಒಂದು ಮಹತ್ವವನ್ನು ಅರಿಬೇಕು ಮತ್ತು ವಿಮಾ ವಿಮೆಯಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ಕೂಡ ವಾಸ್ತವಿಕ ಸಂಗತಿನೇ ಸರ್ಕಾರದವರು ಕೂಡ ಹೆಚ್ಚು ಹೆಚ್ಚು ಸಾಲವನ್ನು ಕಡಿಮೆ ಬಡ್ಡಿ ದರದಿಂದ ಸಾಲವನ್ನು ರಿಯಾಯಿತಿ ಸಾಲವನ್ನು ರೈತರಿಗಾಗಿಯೇ ಸ್ಪೆಷಲಿ ನೀಡಬೇಕು ರೈತರಿಗಾಗಿಯೇ ವಿಶೇಷ ಬ್ಯಾಂಕುಗಳನ್ನು ವಿಶೇಷ ಯೋಜನಾ ರೂಪರೇಷೆಗಳನ್ನು ತಯಾರಿಸಬೇಕು ಅನ್ನುವಂಥದ್ದು ಕೂಡ ಅಷ್ಟೇ ವಾಸ್ತವಿಕವಾಗಿರತಕ್ಕಂಥ ಒಂದು ಅಂಶ ಆಮೇಲೆ ರೈತರಿಗಾಗಿಯೇ ಸ್ವಸಹಾಯ ಸಂಘಗಳು ಸ್ತ್ರೀಶಕ್ತಿ ಸಂಘಗಳು ಆಮೇಲೆ ಸೆಲ್ಫ್ ಹೆಲ್ಪ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ ಆಮೇಲೆ ಪತ್ತಿನ ಸಂಘಗಳನ್ನು ಸಹಕಾರಿ ಪತ್ತಿನ ಸಂಘಗಳನ್ನು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಕೃಷಿ ಪತ್ತಿನ ಸಂಘಗಳನ್ನು ಪ್ರತಿ ಹಳ್ಳಿ ಹಳ್ಳಿಗಳಿಗೆ ಸ್ಥಾಪನೆ ಮಾಡೋದರಿಂದಲೂ ಅವರ ಈ ಆರ್ಥಿಕ ಅಡಚಣೆ ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗಬಹುದಾಗಿದೆ ಹೀಗೆ ಗ್ರಾಮೀಣದ ಪತ್ತಿನ ಸೌಕರ್ಯದ ಅನುಕೂಲತೆ ಮತ್ತು ಅನಾನುಕೂಲತೆಗಳನ್ನು ಚರ್ಚಿಸ್ತಾ ಹೋದಾಗ ಅಲ್ಲಿ ನಮಗೆ ಮೆರಿಟ್ಸ್ಗಿಂತ ಡಿಮೆರಿಟ್ಸೆ ಗುಣಗಳಿಗಿಂತ ದೋಷಗಳೇ ಹೆಚ್ಚು ಕಾಣಿಸ್ತವೆ ಅನ್ನುವಂಥ ಮಾತು ಅದನ್ನು ಎಲ್ಲರೂ ಒಪ್ಪಿಕೊಳ್ಳಬೇಕಾಗಿದೆ ಇದು ಕೇವಲ ಸರ್ಕಾರದ ಹೊಣೆ ಮಾತ್ರವಲ್ಲ ರೈತರು ಕೂಡ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅರಿತು ಆದಷ್ಟು ಮಟ್ಟಿಗೆ ಖಾಸಗಿ ಸಾಲ ಸೌಲಭ್ಯವನ್ನು ಮೊಟಕುಗಳಿಸಬೇಕು ಕಡಿಮೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದು ಗ್ರಾಮೀಣದ ಪತ್ತಿನ ಸೌಲಭ್ಯದ ಒಂದು ಮಹತ್ವದ ಕ್ರಿಟಿಸಿಸಮ್ ಲೇಖನ ಅಂದರೆ ವಿಮರ್ಶಾತ್ಮಕ ಒಂದು ಟಿಪ್ಪಣಿ ಅಂತ ಹೇಳ್ತಾ ಎಲ್ಲ ರೈತರಿಗೂ ಇದನ್ನು ನಾನು ಅರ್ಪಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ವಿದ್ಯಾರ್ಥಿಗಳೇ ನೀವು ರೈತರ ಮಕ್ಕಳೇ ಆಗಿದ್ದರಿಂದ ಇದನ್ನು ಪಠ್ಯಪುಸ್ತಕದ ಬದಲಾಗಿ ನಿಮ್ಮ ಲೈಫ್ನಲ್ಲಿ ಅಳವಡಿಸಿಕೊಂಡ್ರೆ ಹೆಚ್ಚು ಮಹತ್ವವಾದೀತು ಅನ್ನುವಂಥ ಮಾತಿನಿಂದ ಆತ್ಮೀಯವಾದ ಎಲ್ಲರಿಗೂ ಧನ್ಯವಾದಗಳು